ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾಸ್ ಕಲರ್ಫುಲ್ ವರ್ಲ್ಡ್. ಇಂದು ನಾನು ಹೇಳುತ್ತಿರುವ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮನುಜರಲ್ಲಿ ನಾಲ್ಕು ಪಂಗಡ ಹೇಗೆ ಎಂದರೆ, ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರ ಪ್ರಕಾರ ಪ್ರಪಂಚದ ಜೀವಿಗಳಲ್ಲಿ ನಾಲ್ಕು ವಿಧ ಎನ್ನುತ್ತಾರೆ. ಈ ವಿಭಾಗಗಳನ್ನು ಶ್ರೀರಾಮಕೃಷ್ಣ ಪರಮಹಂಸರು ಸೊಗಸಾಗಿ ವಿವರಿಸಿದ್ದಾರೆ. ಈ ನಾಲ್ಕು ವಿಧಗಳು ಈ ರೀತಿ ಇವೆ: ಬದ್ಧ, ಮುಮುಕ್ಷು, ಮುಕ್ತ ಹಾಗೂ ನಿತ್ಯ. ಶ್ರೀರಾಮಕೃಷ್ಣ ಪರಮಹಂಸರು ಪ್ರಪಂಚದ ಯಾವ ಮನಃಶಾಸ್ತ್ರಜ್ಞನಿಗೂ ಕಡಿಮೆ ಏನಿಲ್ಲ. ಅಸಾಮಾನ್ಯವಾದ ವಿಚಾರಗಳು ಸಾಮಾನ್ಯನಿಗೂ ಸ್ಪಷ್ಟವಾಗಿ ಮನಮುಟ್ಟುವಂತೆ ವಿವರಿಸುವ ವಿಧಾನವನ್ನು ಕರಗತ ಮಾಡಿಕೊಂಡಿದ್ದರು. ಜೀವನದಲ್ಲಿ ಸದಾ ಆಸೆ ಲಾಲಸೆಗಳಿಂದ ಸುಖ ಮೋಜು ಮುಂತಾದವುಗಳೇ ಜೀವನದ ಗುರಿ ಎಂದು ಭಾವಿಸುತ್ತಾ ದೇಹವೇ ಸರ್ವಸ್ವ, ಇಂದ್ರಿಯ ಸುಖವೇ ಮಹತ್ತರ ಸುಖ ಎಂಬ ತಪ್ಪು ಕಲ್ಪನೆಯಿಂದ ಜೀವಿಸುತ್ತಿರುವ ಜೀವಿಗಳಿಗೆ ಬದ್ಧ ಜೀವಿಗಳು ಎನ್ನಬಹುದು. ನಂತರದ ವಿಭಾಗವೇ ಮುಮುಕ್ಷು ಜೀವಿಗಳು. ಇವರಿಗೆ ನಿತ್ಯಾನಿತ್ಯ ವಸ್ತು ವಿವೇಚನೆ ಇರುತ್ತದೆ. ಇವರು ತಮ್ಮ ಕೆಲಸ ಕಾರ್ಯಗಳ ನಡುವೆಯೂ ಭಗವತ್ ಚಿಂತನೆ ಮಾಡುತ್ತಾ ಈ ಭವಬಂಧನದಿಂದ ಮುಕ್ತರಾಗಲು ಸದಾ ಹವಣಿಸುತ್ತಿರುತ್ತಾರೆ. ಮುಂದೆ ಬರುವ ಮತ್ತೊಂದು ಪಂಗಡವೇ ಮುಕ್ತ ಜೀವಿಗಳು. ಈ ಗುಂಪಿಗೆ ಬರುವ ಜೀವಿಗಳು ವಿಷಯಾಸಕ್ತಿಯ ಕಡೆಗೆ ಅಪ್ಪಿತಪ್ಪಿಯೂ ಮನಸ್ಸನ್ನಿಡುವುದಿಲ್ಲ. ಬದಲಾಗಿ ಸರ್ವದಾ ಹರಿಪಾದ ಪದ್ಮಗಳನ್ನು ನೆನೆಯುತ್ತಾ, ಆರಾಧಿಸುತ್ತಾ, ಅರ್ಚಿಸುತ್ತಾ, ಭಜಿಸುತ್ತಾ ತಮ್ಮ ಜೀವನದ ಗುರಿಯೇ ಭಗವಂತನನ್ನು ಅರಿಯುವುದು ಮತ್ತು ಸಾಕ್ಷಾತ್ಕಾರ ಪಡೆದುಕೊಳ್ಳುವುದು ಎನ್ನುವ ತವಕದಿಂದ ಜೀವನ ನಡೆಸುತ್ತಾರೆ. ಈ ಪ್ರಾಪಂಚಿಕ ಜಂಜಾಟಗಳಿಂದ ಮುಕ್ತಿ ಹೊಂದಲು ಅಹರ್ನಿಶಿ ತವಕಿಸುತ್ತಿರುತ್ತಾರೆ. ಇನ್ನು ಗುಂಪಿನ ಕೊನೆಯ ಭಾಗವೇ ನಿತ್ಯ ಜೀವರು. ತಮ್ಮ ಸಾಕ್ಷಾತ್ಕಾರದ ಅನುಭವದೊಡನೆ ಉಳಿದ ಜೀವಿಗಳ ಮಂಗಳಕ್ಕಾಗಿ, ಅಭ್ಯುದಯಕ್ಕಾಗಿ ಶಿಕ್ಷಣ ನೀಡುವುದು ಈ ಮಹಾನ್ ಸ್ತರಕ್ಕೇರಿದವರ ಪ್ರವೃತ್ತಿಯಾಗಿರುತ್ತದೆ. ಶ್ರೀ ಪತಂಜಲಿ ಮಹರ್ಷಿಗಳು, ಶ್ರೀ ಶಾಂಡಿಲ್ಯ ಮಹರ್ಷಿಗಳು, ಶ್ರೀ ಶಂಕರಾಚಾರ್ಯರು, ಶ್ರೀ ಮಧ್ವಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ರಮಣ ಮಹರ್ಷಿಗಳು, ಸ್ವತಃ ಶ್ರೀರಾಮಕೃಷ್ಣರು ಈ ಗುಂಪಿಗೆ ಸೇರುತ್ತಾರೆ. ಇವರು ಜಗತ್ ಕಲ್ಯಾಣಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿರುತ್ತಾರೆ. ಭಗವಾನ್ ಶ್ರೀರಾಮಕೃಷ್ಣರು ಈ ಮೇಲಿನ ಬಹು ಅನರ್ಗ್ಯವಾದ ವಿಚಾರವನ್ನು ಸಾಮಾನ್ಯ ಜೀವಿಗೂ ಅರ್ಥ ಆಗುವಂತೆ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಒಂದು ಕಥೆಯ ರೂಪದಲ್ಲಿ ವಿವರಿಸುತ್ತಾರೆ. ಒಂದು ದಿನ ಮೀನು ಹಿಡಿಯಲು ಕೆರೆಗೆ ಬಲೆ ಹಾಕಿರುತ್ತಾರೆ. ಕೆಲವು ಬುದ್ಧಿಶಾಲಿ ಮೀನುಗಳು ಬಲೆಗೆ ಬೀಳುವುದಲ್ಲೇ ಇಲ್ಲ. ಅವನ್ನು ನಿತ್ಯ ಜೀವರಿಗೆ ಹೋಲಿಸಬಹುದು. ಆದರೆ ಬಹುಭಾಗ ಮೀನುಗಳು ಬಲೆಗೆ ಬೀಳುತ್ತವೆ. ಅವುಗಳಲ್ಲಿ ಕೆಲವು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಅವನು ಮುಮೋಕ್ಷ ಜೀವರಿಗೆ ಹೋಲಿಸಬಹುದು. ಆದರೆ ಎಲ್ಲರೂ ತಪ್ಪಿಸಿಕೊಂಡು ಹೋಗಲಾರವು. ಎಲ್ಲೋ ಕೆಲವು ಟಪಕ್ ಟಪಕ್ ಅಂತ ಶಬ್ದ ಮಾಡಿ ಬಲೆಯಿಂದ ನೆಗೆದು ಬಿಡುತ್ತವೆ. ಆಗ ಬೆಸ್ತ ಕೂಗಿಕೊಳ್ಳುತ್ತಾನೆ, ನೋಡಲಿ ದೊಡ್ಡ ಮೀನೊಂದು ತಪ್ಪಿಸಿಕೊಂಡು ಹೋಗುತ್ತಿರುವುದನ್ನು. ಆದರೆ ಬಲೆಗೆ ಬಿದ್ದ ಅಧಿಕಾಂಶ ಮೀನುಗಳು ತಪ್ಪಿಸಿಕೊಳ್ಳುವ ಯತ್ನವನ್ನೂ ಮಾಡುವುದಿಲ್ಲ. ಬದಲು ಬಲೆಯನ್ನು ಕಚ್ಚಿಕೊಂಡು ಕೆಸರಿನೊಳಕ್ಕೆ ಹೋಗಿ ತಾವಿನ್ನು ಸುರಕ್ಷಿತ ಎಂದು ಅಲ್ಲಿಯೇ ಇರಲು ಯತ್ನಿಸುತ್ತವೆ. ಆದರೆ ಅವಕ್ಕೆ ಗೊತ್ತಿಲ್ಲ, ಮೀನುಗಾರ ಬಲೆ ಎಳೆದಾಕ್ಷಣ ತಾವು ನೀರಿನಿಂದ ಹೊರಬೀಳುತ್ತೇವೆಂದು. ಈ ಗುಂಪನೇ ಬದ್ಧ ಜೀವಿಗಳಿಗೆ ಹೋಲಿಸಬಹುದು. ಹೀಗೆ ಶ್ರೀರಾಮಕೃಷ್ಣ ಪರಮಹಂಸರು ತುಂಬಾ ಸರಳವಾಗಿ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವ ರೀತಿಯಲ್ಲಿ ಮನುಷ್ಯನ ನಾಲ್ಕು ಪಂಗಡಗಳನ್ನು ಹೀಗೆ ವಿವರಿಸಿದ್ದಾರೆ. ಮತ್ತು ಮನುಷ್ಯರನ್ನು ಆಧ್ಯಾತ್ಮಿಕತೆಗಳಿಗೆ ಸೆಳೆಯಲು ತಮ್ಮ ಸರ್ವ ಪ್ರಯತ್ನವನ್ನು ಇಂತಹ ಉದಾಹರಣೆಗಳ ಮೂಲಕ ಮಾಡಿರುತ್ತಾರೆ. ಧನ್ಯವಾದಗಳು ಸ್ನೇಹಿತರೆ.